ನಮಗೆ ಇನ್ನೊಂದು ಪ್ರಶ್ನೆ ಇದೆ. ಇಷ್ಟು ದಿನ ಎಲ್ಲರೂ ಅನ್ಕೋತಾ ಇದ್ದಿದ್ದು ಕುಮಾರಸ್ವಾಮಿ ಹೋರಾಟ ಮಾಡುವಂಥದ್ದು 35-40 ಸೀಟಿಗೆ ಮಾತ್ರ, ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಸಮ್ಮಿಶ್ರ ಸರ್ಕಾರ ಅನ್ನುವಂಥದ್ದು. ಆದರೆ ಏನು ಇಷ್ಟೊಂದು ಕಾನ್ಫಿಡೆನ್ಸ್ ಬಂದಿದೆ ನಿಮಗೆ? ನನಗೆ ಈ ಬಾರಿ ಇನ್ನೂ 1 ವರ್ಷಗಳ ಕಾಲ ಏನಿದೆ, ಈ ಎರಡು ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಗಳು ಜನತೆಗೆ ಬೇಸತ್ತೋಗಿದ್ದಾರೆ. ಈ ಬಾರಿ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಜನರ ಭಾವನೆನೂ ಆ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದೆ. ಈಗ ಆ ದೃಷ್ಟಿಯಿಂದ ಇವತ್ತಿನ ವಾತಾವರಣ ನೋಡಿದಾಗ ಜನತೆಗೆ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕಾರ ಮಾಡಿ ಈ ಬಾರಿ ಒಂದು ಕನ್ನಡಿಗರ ಸರ್ಕಾರ ತರಬೇಕು ಅಂತಕ್ಕಂಥ ಭಾವನೆಗಳು ಮೂಡಲಿಕ್ಕೇನು ಪ್ರಾರಂಭ ಆಗಿದೆ. ನನಗೆ ವಿಶ್ವಾಸ ಇದೆ, ಇವತ್ತು 2-3 ಸೀಟು ಬಂದಂಥವರು ಇವತ್ತು ಅಧಿಕಾರ ಸಂಪೂರ್ಣ ಬಹುಮತ ಪಡೀತಕ್ಕಂಥದ್ದನ್ನು ನಾವೇನು ಕಂಡಿದ್ದೇವೆ. ನಿರಂತರವಾಗಿ 30-40 ಸ್ಥಾನ ಗೆಲ್ತಕ್ಕಂಥ ಜೆ ಡಿ ಎಸ್ಗೆ 120 ತಗೊಂಡು ಹೋಗೋದು ಕಷ್ಟವೇ. ಆ ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ. ಈ ಬಾರಿ ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆ ಅಂತಕ್ಕಂಥದ್ದನ್ನು ಏನೋ ಬಿ ಟೀಮ್ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರಲ್ಲ, ನೆನೆ ಅಲ್ಲೆಲ್ಲ ಭಾಷಣ ಮಾಡಬೇಕಾದ್ರೆ ನೋಡಿದೆ. ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ, ಸಂವಿಧಾನದ ಗೌರವ ಉಳಿಸ್ಲಿಕ್ಕೆ ಈ ಕಾಂಗ್ರೆಸ್ ಪಕ್ಷವನ್ನು ಒದ್ದು ಹೊರಗಾಕಿ ಅಂತಕ್ಕಂಥ ಭಾಷಣ ಆ ಹೃದಯದಿಂದ ಬಂತಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆ ನಾಯಕರಿಗೆ. ಅವ್ರಿಗೆ ಈಗಲೂ ನಾನು ಹೇಳ್ತೇನೆ, ಜೆ ಡಿ ಎಸ್ ಪಕ್ಷ ಹೊಂದಾಣಿಕೆ ಪಕ್ಷ, BJP BTM ಅಂತಕ್ಕಂಥ ನಿಲ್ಲಿಸಬೇಕು ಅವರು. ಬಹುಶಃ ಇವತ್ತು ಈ ರಾಜ್ಯದ ಎಲ್ಲ ಸಮಾಜಗಳಿಗೆ, ಏನಪ್ಪ ಹನುಮಂತರಾಯರು ಬಂದುಬಿಟ್ರಲ್ಲಿ, ಎಲ್ಲ ಸಮಾಜಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ರೀತಿಯ ಕಾರ್ಯಕ್ರಮವನ್ನು ನಾವೇನು ಮಾಡ್ತಾ ಇದ್ದೇವೆ, ಅವ್ರಿಗೆ ಧ್ವನಿಯಾಗಿದ್ದೇವೆ. ನಾವು ಯಾವುದೇ ಒಂದು ಪಕ್ಷಕ್ಕೆ ಯಾವುದೇ ರೀತಿಯ ನಮ್ಮ ಬೆಂಬಲವೂ ಇಲ್ಲ, ಯಾವುದೇ ರಾಜ್ಯ ಇಲ್ಲ. ಸ್ವತಂತ್ರವಾದ ಸರ್ಕಾರ ತರತಕ್ಕಂಥದ್ದೇ ನಮ್ಮ ಗುರಿ ಈ ಚುನಾವಣೆಯಲ್ಲಿ.